ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅಲ್ಲಿ ಅವರು ತುಂಬಾನೇ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಅವರು ಏನೇನ್ ಮಾತಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋದಲ್ಲಿ ಇನ್ನೂ ಕೂಡ ಬಹಳಷ್ಟು ಅಪ್ಡೇಟ್ ಗಳಿದೆ ಅದನ್ನೆಲ್ಲದನ್ನು ಕೂಡ ಕವರ್ ಮಾಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಆ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ಸ್ ಬಿಕ್ ಮೆನ್ ಅವರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಯಾವ ರೀತಿ ವಿನ್ಸ್ ಮಿಕ್ ಮೆನ್ ಅವರು ಕೋಡಿ ರೋಡ್ಸ್ ಅವರಿಗೆ ಮತ್ತೊಮ್ಮೆ ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಕೋಡಿ ಅವರು ಮಾತಾಡ್ತಾರೆ ಅವರು ಹೇಳ್ತಾರೆ ನಾನು ಆಗ್ತಾನೆ ಇಂಡಿ ರೆಸ್ಲಿಂಗ್ ಗಳಿಂದ ಹೊರಗಡೆ ಬಂದಿದ್ದೆ ಎ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಬಂದಿದ್ದೆ ಆಗ ಡರ್ಟ್ ಶೀಟ್ ಗಳಿಂದ ಆ ಒಂದು ವಿಚಾರ ಎಲ್ಲ ಕಡೆ ಹಬ್ಬಿತ್ತು ಅಂಡ್ ಆಗ ವಿನ್ಸ್ ಮಿಕ್ ಮೆನ್ ಅವರು ಖುದ್ದಾಗಿ ನನ್ನ ಮನೆಗೆ ಬಂದಿದ್ರು ಅಂಡ್ ಸ್ವಲ್ಪ ಡಾಲರ್ಸ್ ಗಳನ್ನು ಕೂಡ ಅವರು ತಗೊಂಡು ಬಂದಿದ್ರು ಆ ಎಲ್ಲ ದುಡ್ಡುಗಳ ಜೊತೆ ಒಂದು ಕಾಂಟ್ರಾಕ್ಟ್ ಕೂಡ ನನಗೆ ತಗೊಂಡು ಬಂದು ಕೊಟ್ಟು ನೀನು ರಸ್ಸಲ್ ಮೇನಿಯಾಗೆ ಬರಬೇಕು ರಸ್ಸೆಲ್ ಮೀನಿಯಾದಲ್ಲಿ ಸೇತ್ ರಾಲಿನ್ಸ್ ಅವ್ರನ್ನ ಫೇಸ್ ಮಾಡಬೇಕು ಅಂತ ವಿನ್ಸ್ ಮಿಕ್ಮೆನ್ ಅವರು ನನ್ನ ಬಳಿ ಕೇಳ್ಕೊಂಡಿದ್ರು ಲಿಟ್ರಲಿ ಗೈಸ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಕೋಡಿ ರೋಡ್ಸ್ ಅವರಿಗೆ ಕಾಂಟ್ರಾಕ್ಟ್ ನ ಆಫರ್ ಮಾಡೋದಕ್ಕೆ ಹೋದಾಗ ಸ್ವಲ್ಪ ಅಮೌಂಟ್ ನೂ ಕೂಡ ತಗೊಂಡೋಗಿದ್ರಂತೆ ಅಂಡ್ ಆ ಅಮೌಂಟ್ ಎಷ್ಟಿತ್ತು ಅಂತಾನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ಅವ್ರು ಹೇಳ್ತಾರೆ ನಾನು ಇಂಡಿ ರೆಸ್ಲಿಂಗ್ ಗಳಲ್ಲಿ ಎಷ್ಟು ಅಮೌಂಟ್ ನ ತಗೋತಾ ಇದ್ನೋ ಅದಕ್ಕಿಂತ ಹದಿನೈದು ಪಟ್ಟು ಜಾಸ್ತಿ ಅಮೌಂಟ್ ನ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ನನಗೆ ಕಾಂಟ್ರಾಕ್ಟ್ ನ ಸೈನ್ ಮಾಡಿಸ್ಕೊಳ್ಳೋ ಟೈಮ್ ಅಲ್ಲಿ ತಗೊಂಡ್ ಕೊಟ್ಟಿದ್ರು ಅಂತ ನಮ್ಮ ಕೋಡಿ ರೋಡ್ಸೋರು ಹೇಳಿದ್ದಾರೆ ಅಂಡ್ ಆ ಕಾಂಟ್ರಾಕ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ಅದಕ್ಕೋಸ್ಕರ ನಾನು ಡಬ್ಲ್ಯೂ ಗೆ ಬರೋದಕ್ಕೆ ಒಪ್ಕೊಂಡೆ ಅಂತಾನು ಕೂಡ ನಮ್ಮ ಕೋಡಿ ರೋಡ್ಸೋರು ತಿಳಿಸಿದ್ದಾರೆ ಖುದ್ದಾಗಿ ಕೋಡಿ ಅವರ ಮನೆಗೆ ಹೋಗಿ ಕಾಂಟ್ರಾಕ್ಟ್ ನ ಸೈನ್ ಮಾಡಿಸಿದ್ರಂತೆ ನಮ್ಮ ಕೋಡಿ ಅವರು ಅವರ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆ ಕೂಡ ಮಾತಾಡ್ತಾರೆ ಅವ್ರು ಮೊದಲನೇದಾಗಿ ರೋಮನ್ ರೈನ್ಸ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ರೋಮನ್ ರೈನ್ಸ್ ತುಂಬಾನೇ ಬಿಗ್ ನೇಮು ಅಂಡ್ ತುಂಬನೇ ಒಳ್ಳೆ ಟ್ಯಾಲೆಂಟ್ ಯಾಕಂದ್ರೆ ಅವನಿಗೆ ಸಿಕ್ಕಂತಹ ಕಮ್ಮಿ ಟೈಮ್ ಅಲ್ಲಿ ಅವನು ಪಾರ್ಟ್ ಟೈಮರ್ ಆಗಿ ಅಲ್ಲಿ ವರ್ಕ್ ಮಾಡಿದ್ರು ಕೂಡ ಅವನು ತುಂಬಾನೇ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾನೆ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂಡ್ ಅದಕ್ಕೋಸ್ಕರನೇ ನಾನು ಥ್ಯಾಂಕ್ ಯು ರೋಮನ್ ಅನ್ನ ಒಂದು ಚಾನ್ಸ್ ನ ಮಾಡಿಸಿದ್ದು ಅಂಡ್ ಆ ಚಾಂಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಮೊದಲನೇದಾಗಿ ರೋಮನ್ ರೈನ್ಸ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಅಂಡ್ ಇದಾದ್ಮೇಲೆ ಹೇಳ್ತಾರೆ ನಾನು ಹಾಗೆ ರೋಮನ್ ರೈನ್ಸ್ ಎರಡೆರಡು ರಸಲ್ ಮೇನಿಯಾ ಮೇನ್ ಇವೆಂಟ್ ಮಾಡಿದ್ವಿ ರಸಲ್ ಮೇನಿಯಾ ತರ್ಟಿ ನೈನ್ ನ ಮೇನ್ ಇವೆಂಟ್ ಮಾಡಿದ್ವಿ ಹಾಗೆ ರಸಲ್ ಮೇನಿಯಾ ಫಾರ್ಟಿನ್ ಕೂಡ ಮೇನ್ ಇವೆಂಟ್ ಮಾಡಿದ್ವಿ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ತುಂಬಾ ದೊಡ್ಡದಾಗಿ ರೈವಲ್ರಿ ನಡೆದಿದೆ ಬಟ್ ಈ ರೈವಲ್ರಿ ನಾನು ರೋಮನ್ ರೈನ್ಸ್ ಪರ್ಸನಲ್ ಆಗಿ ಎರಡೇ ಬಾರಿ ಮಾತಾಡಿಸಿರೋದು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ ಯಾಕಂದ್ರೆ ಇವರು ಆ ಒಂದು ರೈವಲ್ರಿ ಇನ್ನೂ ಕೂಡ ಇಂಟೆನ್ಸ್ ಆಗಿ ತಗೊಂಡು ಹೋಗ್ಬೇಕು ಅಂತ ಜಾಸ್ತಿ ಮಾತಾಡಿರಲಿಲ್ವಂತೆ ಎಷ್ಟು ಎರಡು ವರ್ಷದ ಆ ಒಂದು ರೈವಲ್ರಿಯಲ್ಲಿ ಇವರು ಪರ್ಸನಲ್ ಆಗಿ ಭೇಟಿಯಾಗಿ ಮಾತಾಡಿದ್ದು ಬರೀ ಎರಡೇ ಎರಡು ಬಾರಿ ಅಂತೆ ಸೊ ಇನ್ನು ಎಷ್ಟು ಡೆಡಿಕೇಶನ್ ನ ಇದ್ರು ಇವರು ಇವರ ರೈವಲ್ರಿಗೆ ಅಂತ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇದಾದ್ಮೇಲೆ ಅವರು ರಸಲ್ಮೇನಿಯ ಫಾರ್ಟಿಯಾ ಡಿಸಿಷನ್ ಬಗ್ಗೆನು ಕೂಡ ಮಾತಾಡ್ತಾರೆ ನಿಮಗೆ ಗೊತ್ತಿರಬಹುದು ರಸ್ಸಲ್ ಮೇನಿಯಾ ಫಾರ್ಟಿಯಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ತಾರೆ ಅಂಡ್ ಅದ್ರ ಬಗ್ಗೆ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾ ಅದೆಲ್ಲವೂ ಕೂಡ ಎಂಡಿಂಗ್ ನ ಡಿಸಿಷನ್ ಅಂತೆ ಎಸ್ ಡಬ್ಲ್ಯೂ ಡಬ್ಲ್ಯೂ ಅವರು ಮೊದಲನೇದಾಗಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನೇ ಪ್ಲಾನ್ ಮಾಡಿದ್ರಂತೆ ಬಟ್ ಸಡನ್ ಆಗಿ ವಿ ವಾಂಟ್ ಕೋಡಿ ಅನ್ನೋ ಒಂದು ಸ್ಲೋಗನ್ ಶುರು ಆಯ್ತಲ್ಲ ಅದರಿಂದ ನಮ್ಮ ಟ್ರಿಪಲ್ ಎಚ್ ಆಗಿ ರಾಕ್ ಇವರಿಬ್ರು ಕೂಡ ಸೇರ್ಕೊಂಡು ಕೋಡಿ ರೋಡ್ಸ್ ಅವರು ಈ ವರ್ಷ ತನ್ನ ಸ್ಟೋರಿನ ಫಿನಿಶ್ ಮಾಡಲಿ ಅಂತ ಕೋಡಿ ರೋಡ್ಸ್ ಅವರಿಗೆ ತಿಳಿಸಿದ್ರಂತೆ ಸೊ ನಮ್ಮ ರಾಕ್ ಹಾಗೆ ತ್ರಿಪಲ್ ಎಚ್ ಇವರಿಬ್ಬರ ಡಿಸಿಷನ್ ನಮ್ಮ ಕೋಡಿ ರೋಡ್ಸ್ ಅವರು ಗೆಲ್ಲೋದು ಅಂತ ಇತ್ತಂತೆ ಅಂಡ್ ಅದರಿಂದನೇ ಎಂಡಿಂಗ್ ಮೂಮೆಂಟಲ್ಲಿ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗಿದ್ದು ಸೊ ನಮ್ಮ ರಾಕ್ ಅವರ ಇನ್ವಾಲ್ವ್ಮೆಂಟು ಕೂಡ ಇತ್ತಂತೆ ನಮ್ಮ ಕೋಡಿ ಅವರು ಚಾಂಪಿಯನ್ ಆಗೋದ್ರಲ್ಲಿ ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ ಕೂಡ ಮಾತಾಡ್ತಾರೆ ನಿಮಗೆ ಗೊತ್ತಿರಬಹುದು ಕೋಡಿ ರೋಡ್ಸ್ ಅವರು ರಾಯಲ್ ರಂಬಲ್ ನ ಗೆದ್ದಾದ್ಮೇಲೆ ರೋಮನ್ ರೈನ್ಸ್ ಅವರ ವಿರುದ್ಧ ಅವರು ಒಂದು ಡಿಸಿಷನ್ ಬೆಲೆಯನ್ನ ಕೊಡೋದಕ್ಕೆ ಬರ್ತಾರೆ ಅಂಡ್ ಆಗ ಅವರು ಹೇಳ್ತಾರೆ ರೋಮನ್ ರೈನ್ಸ್ ನಾನು ರಸಲ್ ಮೇನಿಯಾದಲ್ಲಿ ನಿನ್ನನ್ನ ಫೇಸ್ ಮಾಡೋದಿಲ್ಲ ಬದಲಿಗೆ ರಾಕ್ ಅವರು ನಿನ್ನನ್ನ ಫೇಸ್ ಮಾಡ್ತಾರೆ ಅಂತ ರಾಕ್ ಅವರನ್ನ ಕೋಡಿ ರೋಡ್ಸ್ ಅವರು ಕರೆದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಅಂಡ್ ಆ ಒಂದು ಮೂಮೆಂಟ್ ಬಗ್ಗೆ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಅವ್ರು ಹೇಳ್ತಾರೆ ಎಲ್ಲರೂ ಕೂಡ ಎಕ್ಸೈಟೆಡ್ ಆಗಿದ್ರು ರಾಕ್ ಅಂದ್ರೇ ಒಂದು ಬಿಗ್ ನೇಮು ಸೊ ಫ್ಯಾನ್ಸ್ ಗಳು ಕೂಡ ಎಕ್ಸೈಟೆಡ್ ಆಗಿದ್ರು ಅಂದ್ರೆ ಒಂದು ಡ್ರೀಮ್ ಮ್ಯಾಚ್ ನಿಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ ಸೊ ನೀವ್ ಯಾಕೆ ಎಕ್ಸೈಟೆಡ್ ಆಗಿಲ್ಲ ಅದೇ ರೀತಿ ನಾನು ಕೂಡ ಮಾಡಿದೆ ಬಟ್ ಅಲ್ಲಿ ನನಗೆ ಯಾವ ರೀತಿ ರಿಯಾಕ್ಷನ್ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ನಾನು ನನ್ನ ಒಂದು ಡ್ರೀಮ್ ಮ್ಯಾಥ ಬಿಡ್ತಾ ಇದ್ದೀನಿ ನನ್ನ ಒಂದು ಸ್ಟೋರಿ ನ ಬಿಡ್ತಾ ಇದ್ದೀನಿ ಯಾರು ಕೂಡ ಫಿಲ್ಮ್ ಮಾಡ್ತಾರೆ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾನು ಹಾಗೆ ರಾಕ್ ಅವರು ಹಗ್ ಮಾಡ್ತೀವಿ ಅಂಡ್ ರಾಕ್ ಅವರು ನನಗೆ ಹೇಳ್ತಾರೆ ನಿನ್ನ ತಂದೆ ಹಾಗೆ ನನ್ನ ತಂದೆ ಇಬ್ರು ಕೂಡ ಪ್ರೌಡ್ ಆಗುವಂತಹ ಕೆಲಸನ ನಾವಿಬ್ರೂ ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಅಂಡ್ ಆಗ ನಾನು ರಿಂಗ್ ಇಂದ ಇಳಿದು ಹೊರಟು ಹೋಗ್ತೀನಿ ಅಂಡ್ ಆಗ ಮ್ಯಾನು ನನ್ನನ್ನು ಫಿಲ್ ಮಾಡ್ತಾ ಇದ್ದಾನೆ ಅಂಡ್ ಅದನ್ನು ನನಗೆ ನೋಡಿ ಸಖತ್ತು ವಿಯರ್ಡ್ ಅನ್ನಿಸ್ತಾ ಇತ್ತು ಅಂಡ್ ನನಗೆ ಅವನಿಗೆ ಹೇಳ್ಬೇಕು ಅನಿಸ್ತಾ ಇತ್ತು ಯಾಕೆ ನನ್ನ ವೀಡಿಯೋನ ಮಾಡ್ತಾ ಇದೆಯಾ ಹೋಗಿ ಅಲ್ಲಿ ಮಾಡು ನಾನು ಯಾವ ರೀತಿ ಎಕ್ಸ್ಪ್ರೆಶನ್ ಕೊಡ್ಲಿ ನಾನು ರಾಕ್ ಅವರಿಗೆ ಓಕೆ ರಾಕ್ ಹೋಗು ಚಿಂದಿ ಊಡಾಯಿಸಿ ರೋಮನ್ನ ಅಂತ ಕಿರ್ಚಾಡೋದಕ್ಕೆ ಆಗುತ್ತಾ ನನಗೂ ಕೂಡ ಸ್ವಲ್ಪ ಬೇಜಾರಾಗೋ ರೀತಿಯೇ ನಾನು ಎಕ್ಸ್ಪ್ರೆಶನ್ ಕೊಡಬೇಕು ಅಂತ ಕೋಡಿ ರೋಡ್ಸ್ ಅವರು ಆಗ ಹೇಳಬೇಕು ಅಂದ್ಕೊಂಡ್ರಂತೆ ಮೇಲೆ ಅವರು ಗೊರಿಲಾ ಪೊಸಿಷನ್ಗೆ ಹೋಗಿ ತ್ರಿಪಲ್ ಎಚ್ ಅವರ ಬಳಿ ಓಕೆ ನಾನು ಚೆನ್ನಾಗೇ ಇದ್ದೀನಿ ನನಗೆ ಯಾವುದೇ ರೀತಿಯ ಬೇಜಾರಿಲ್ಲ ಇಲ್ಲ ಅಂತ ಹೇಳಿ ಹೋಗಿ ತನ್ನ ಬಸ್ನ ಹತ್ಕೊಂಡ್ರಂತೆ ಅಂಡ್ ಆ ಬಸ್ನ ಪ್ರೆಸೆಂಟ್ ಮಾಡಿದ್ದು ಓಡ್ಕಾ ಟೀಮ್ ಅಂತೆ ಸೊ ಅದಕ್ಕೋಸ್ಕರ ಓಡ್ಕಾಗಳನ್ನೆಲ್ಲದನ್ನು ಕೂಡ ಬಸ್ ಒಳಗಡೆ ಇಟ್ಟಿದ್ರಂತೆ ಅವರು ಪ್ರಮೋಟರ್ಸ್ಗಳು ಅಂಡ್ ಅದನ್ನ ಬ್ಯಾಕ್ ಸ್ಟೇಜಲ್ಲಿ ಸ್ವಲ್ಪ ಜನ ನೋಡಿ ಓ ಕೋಡಿ ರೋಡ್ಸ್ಗೆ ಬೇಜಾರಾಗಿದೆ ಅದಕ್ಕೋಸ್ಕರ ಕೋಡಿ ರೋಡ್ಸ್ ಅವರು ಎಣ್ಣೆ ಹೊಡಿತಾ ಕೂತ್ಕೊಂಡಿದ್ದಾರೆ ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರ ವಿರುದ್ಧ ಮ್ಯಾಚ್ ಸಿಗ್ತಾ ಇಲ್ವಲ್ಲ ಇದರಿಂದ ಕೋಡಿ ರೋಡ್ಸ್ ಅವ್ರಿಗೆ ತುಂಬ ಬೇಜಾರಾಗಿದೆ ಅಂತ ವಿಚಾರನ ಅಪ್ಸೋದಕ್ಕೆಲ್ಲ ಶುರು ಮಾಡಿಬಿಟ್ರು ಅಂಡ್ ಆ ಒಂದು ವಿಡಿಯೋನ ತೆಗೆಯೋದಕ್ಕೆಲ್ಲ ಶುರು ಮಾಡಿಬಿಟ್ರು ಅಂಡ್ ಅಲ್ಲಿಂದ ಕಂಪ್ಲೀಟ್ ಆಗಿ ಗೇಮೇ ಚೇಂಜ್ ಆಯಿತು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದಾರಂತೆ ಸೊ ಅದೆಲ್ಲದೂ ಕೂಡ ಆಟೋಮೆಟಿಕಲಿ ನಮ್ಮ ಕೋಡಿ ರೋಡ್ಸ್ ಅವರ ಲೈಫ್ ಅಲ್ಲಿ ಆಗಿದ್ದಂತೆ ಕೋಡಿ ಆಫ್ ಕೋರ್ಸ್ ಆ ಒಂದು ಟೈಮಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಯಾವ ರೀತಿ ಎಕ್ಸ್ಪ್ರೆಷನ್ ಅಲ್ವಾ ಸೊ ಈಗ ಕೋಡಿ ಅವರ ಮಾತು ಕೇಳ್ತಾ ಇದ್ರೆ ಕೋಡಿ ಅವರು ಸೋರ್ ಕೂಡ ತಪ್ಪಲ್ಲ ಅಂತ ಅನ್ನಿಸ್ತಾ ಇದೆ ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರ ಬಗ್ಗೆನು ಕೂಡ ಮಾತಾಡ್ತಾರೆ ಲಿಟ್ರಲಿ ಗೈಸ್ ನಮ್ಮ ಬ್ರಾಕ್ ಲೇಸ್ನರ್ ಅವರ ಬಗ್ಗೆ ಅಂತೂ ಕೋಡಿ ರೋಡ್ಸ್ ಅವರು ತುಂಬಾನೇ ಇಂಟ್ರೆಸ್ಟಿಂಗ್ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅವ್ರು ಹೇಳ್ತಾರೆ ಬ್ರಾಕ್ ಲೇಸ್ನರ್ ನಿಜವಾಗ್ಲೂ ಒಬ್ಬ ಫ್ರೆಂಡ್ಲಿ ಗಾಯ್ ಅಂಡ್ ಅವನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ನಿಜ ಹೇಳಬೇಕು ಅಂದರೆ ಒಬ್ಬ ಪ್ರೊಫೆಷ್ನಲ್ಲು ಆ್ಯಂಡ್ ಅಷ್ಟೇ ಅಂಡರ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ ಅಂದರೆ ರೀಸೆಂಟ್ ಆಗಿ ಮಾತುಕತೆಗಳು ಬರ್ತಾ ಇತ್ತು ತುಂಬ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ಗಳು ಬ್ರಾಕ್ ಬ್ರಾಕ್ಲೆಸ್ನರ್ ಅವರ ಪೊಟೆನ್ಷಿಯಲ್ನ ಡಬ್ಲ್ಯಬ್ಲ್ಯೂ ಅವರು ಯಾವ ಲೆವೆಲ್ಗೆ ಯೂಸ್ ಮಾಡ್ಕೋಬೇಕು ಇನ್ನೂ ಕೂಡ ಆ ಒಂದು ಲೆವೆಲಿಗೆ ಅವರು ಯೂಸ್ ಮಾಡಿಕೊಂಡಿಲ್ಲ ಅದಕ್ಕೋಸ್ಕರ ಇನ್ನೂ ಕೂಡ ಬ್ರಾಕ್ ಬ್ರಾಕ್ಲೆಸ್ನರ್ ಅವರು ಅಂಡರ್ ರೇಟೆಡ್ ಅಂತ ತುಂಬ ಜನ ಹೇಳಿದರು ಅಂಡ್ ಅದೇ ಒಂದು ವಿಚಾರನ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳಿದ್ದಾರೆ ಬ್ರಾಕ್ಲೇಸ್ನರ್ ಅವರು ಅಂಡರ್ ಏಟೆಡ್ ಅಂತೆ ಅಂಡ್ ಇದಾದ್ಮೇಲೆ ಅವರು ಬ್ರಾಕ್ಲೇಸ್ನರ್ ಅವರ ಜೊತೆ ಒಂದು ಫನ್ನಿ ಸ್ಟೋರಿನೂ ಕೂಡ ಹಂಚ್ಕೋತಾರೆ ಅಂತಾನೆ ಹೇಳ್ಬೋದು ಅವರು ಹೇಳ್ತಾರೆ ಬ್ರಾಕ್ ಲೇಸ್ನರ್ ಅವರು ಕೆನೆಡಿಯನ್ನು ಅಂಡ್ ಅವನ ಹತ್ರ ಒಂದು ಫಾರ್ಮ್ ಇದೆ ಅಂದ್ರೆ ಒಂದು ಫಾರ್ಮ್ ನ ಓನರ್ ಅವನು ಅದು ನನಗೂ ಕೂಡ ಗೊತ್ತು ಗೊತ್ತಿಲ್ಲ ಈ ಒಂದು ವಿಚಾರನ ಹಂಚ್ಕೊಳ್ಳೋದು ಬ್ರಾಕ್ಲೇಸ್ನರ್ ಅವರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಬಟ್ ನನ್ನ ಹಾಗೆ ಅವನ ಫ್ಯೂಡ್ ಬ್ರಾಕ್ ಬ್ರಾಕ್ಲೇಸ್ನರ್ ನನಗೆ ಒಂದು ಕೌ ವರ್ತಾದಂತಹ ಸ್ಟೀಕ್ಸ್ ನ ಕಳಿಸಿದ್ದ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹಂಚ್ಕೋತಾರೆ ಅಂದ್ರೆ ಒಂದು ಹಸುನೆ ಕಳ್ಸಿದ್ರಂತೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಕೋಡಿ ಅವರಿಗೆ ಅದು ಯಾವ ರೀತಿ ಅಂತ ಅನ್ಕೋತೀರಾ ಅದು ನಿಮಗ್ ಬಿಟ್ಟಿದ್ದು ನಾನು ಇಲ್ಲಿ ಆ ಒಂದು ವಿಚಾರನ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಬ್ರಾಕ್ ಲೇಸ್ನರ್ ಅವರು ನಮ್ಮ ಕೋಡಿ ಅವರಿಗೆ ಒಂದು ಹಸುನೆ ಕೊಟ್ಟಿದ್ರಂತೆ ಅಂಡ್ ಅದ್ರ ಜೊತೆಗೆ ಒಂದು ಫೋಟೋನು ಕೂಡ ತೆಗೆಸ್ಬಿಟ್ಟು ಅದನ್ನ ನೋಡಿ ನಮ್ಮ ಕೋಡಿ ಅವರಿಗೆ ನಿಜವಾಗ್ಲು ಏನು ಹೇಳಬೇಕು ಅಂತ ಅರ್ಥ ಆಗ್ಲಿಲ್ವಂತೆ ಈ ಒಂದು ಇನ್ಸಿಡೆಂಟ್ನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಈ ಒಂದು ಅಲ್ಲಿ ಹಂಚ್ಕೊಂಡಿದ್ದಾರೆ ಲಿಟ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮಾತಾಡಿದ್ದಾರೆ ಅಂಡ್ ಅದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂಡ್ ನಮ್ಮ ಬ್ರಾಕ್ ಲಿಸ್ನರ್ ಅವರ ಬಗ್ಗೆ ಮಾತಾಡಿದಾರಲ್ಲ ಇದನ್ನ ನೋಡಿ ಇನ್ನು ಕೂಡ ಖುಷಿ ಆಯ್ತು ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಸ್ವಾಮಿ ಜೈನ್ ಹಾಗೆ ಸೋಲೋ ಸಿಕ್ಕೋ ಅವರ ನಡುವೆ ನಿಮಗೆ ಗೊತ್ತಿರಬಹುದು ಸ್ಟೋರಿ ಯಾವ ರೀತಿ ನಡೀತಾ ಇದೆ ಅಂತ ಡಬ್ಲ್ಯೂ ಅವರು ನಮ್ಮ ಸಾಮಿ ಜೈನ್ ಆಗಿ ಸೋಲೋ ಸಿಕ್ಕವ್ ಅವರ ನಡುವೆ ಕೂಡ ಒಂದು ಸ್ಟೋರಿನ ಬಿಲ್ಡ್ ಮಾಡ್ತಾ ಇದ್ದಾರೆ ಸಾಮಿ ಜೈನ್ ಅವರು ರೋಮನ್ ರೈನ್ಸ್ ಬಿಟ್ಟು ಸೋಲೋ ಸಿಕ್ಕರ್ನ ಕೂಡ ಜಾಯ್ನ್ ಆಗಬಹುದು ಅಂತ ಅಂಡ್ ರೀಸೆಂಟ್ ಆಗಿ ನಮ್ಮ ಸೋಲೋ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಅಲ್ಲಿ ತನ್ನ ಹಾಗೆ ಸ್ಯಾಮಿ ಜೈನ್ ಅವರ ಒಂದು ಫೋಟೋನ ಪೋಸ್ಟ್ ಮಾಡಿ ಮೈಡ್ ವಾಗ್ ಅಂತ ಒಂದು ಕೆಳಗಡೆ ಕ್ಯಾಪ್ಷನ್ನ ಹಾಕಿದ್ದಾರೆ ಲಿಟ್ರಲಿ ಗಾಯಸ್ ಇದನ್ನ ನೋಡಿ ತುಂಬ ಜನ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಏನು ಗುರು ಇವರು ನಿಜವಾಗ್ಲೂ ಕೂಡ ಒಂದು ಟೀಮ್ ಆಗ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ಇದೆಲ್ಲದೂ ಕೂಡ ಕನ್ಫ್ಯೂಷನ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು ನಾನು ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ಡಬ್ಲ್ಯೂ ಡಬ್ಲ್ಯೂ ಅವರು ಈ ರೀತಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಫ್ಯಾನ್ಸ್ಗಳ ನಡುವೆ ಈ ರೀತಿ ಟೆನ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಡಬ್ಲ್ಯಬ್ಲ್ಯೂ ಅವರು ನಮಗೆ ತೋರಿಸಬಹುದು ಸ್ಯಾಮಿ ಜೈನ್ ಹಾಗೆ ಸೋಲೋ ಸಿಕ್ಕವ್ವ ಈಗ ಒಂದೇ ಟೀಮಲ್ಲಿ ಇದ್ದಾರೆ ಅಂತ ಬಟ್ ನಮ್ಮ ಸ್ಯಾಮಿ ಜೈನ್ ಅವರಿಗೆ ಇಲ್ಲ ರೋಮನ್ ರೈನ್ಸ್ ಅವರು ಬದಲಾಗಿದ್ದಾರೆ ಈಗ ನಾನು ಸೋಲೋ ಸಿಕ್ಕೋವ್ವ ಅವರ ಜೊತೆ ಇದ್ದೀನಲ್ಲ ಇದು ಬ್ಯಾಡ್ ಬ್ಲಡ್ ಲೈನ್ ರೋಮನ್ ರೈನ್ಸ್ ಅವರು ಈಗ ಬದಲಾಗಿ ಗುಡ್ ಬ್ಲಡ್ ಲೈನ್ ನ ಫಾರ್ಮ್ ಮಾಡ್ತಾ ಇದಾರೆ ಅಂತ ನಮ್ಮ ಸ್ಯಾಮಿ ಜೈನ್ ಅವರಿಗೆ ಯಾವಾಗ ಗೊತ್ತಾಗುತ್ತೋ ಆಗ ನಮ್ಮ ಸ್ಯಾಮಿ ಅವರು ಹೋಗಿ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೋಬಹುದು ಅಂಡ್ ಈ ಒಂದು ಟೈಮಲ್ಲಿ ನಮ್ಮ ಸೋಲೋ ಸಿಕ್ಕೊವ್ವ ಅವರು ಸ್ಯಾಮಿ ಅವ್ರನ್ನ ತನ್ನ ಜೊತೆ ಸೇರಿಸ್ಕೊಳ್ಳೋದಕ್ಕೆ ತುಂಬನೇ ಮಾತುಕತೆಗಳನ್ನು ಕೂಡ ಆಡಬಹುದು ಅಂದ್ರೆ ಅವ್ರು ಹೇಳ್ಬೋದು ನೀನು ರೋಮನ್ ರೈನ್ಸ್ ಅವರ ಜೊತೆ ಇದ್ದೆ ಆಗ ರೋಮನ್ ರೈನ್ಸ್ ಜಾಸ್ತಿ ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿಲ್ಲ ಬರೀ ನಿನ್ನ ಕೈಯಲ್ಲಿ ಆರ್ಡರ್ಸ್ ಮಾತ್ರ ಫಾಲೋ ಮಾಡಿಸ್ತಾ ಇದ್ದ ನೀನು ಫ್ಯಾಮಿಲಿ ಜೊತೆ ಇದ್ದಷ್ಟು ದಿನ ನಿನ್ನ ಪರೀಕ್ಷೆ ಮಾಡ್ತಾ ಇದ್ದ ಸೊ ಈಗ ನನ್ನ ಜೊತೆ ಬಾ ನಿನ್ನನ್ನು ಯಾವುದೇ ರೀತಿಯ ಪರೀಕ್ಷೆ ಮಾಡೋದಿಲ್ಲ ನಾನು ಓಪನ್ ಆ್ಯಂಡೆಂಟ್ಲಿ ನೀನು ನನ್ನ ಫ್ಯಾಮಿಲಿಗೆ ಕರ್ಕೋತೀನಿ ಅಂತಲೂ ಕೂಡ ನಮ್ಮ ಸೊಲಸ್ ಸಿಕ್ಕವ್ ಅವರು ಹೇಳ್ಬೋದು ಏನೇ ಆಗಲಿ ಗೈಸ್ ಈ ಒಂದು ಸ್ಟೋರಿ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಅಂಡ್ ಅದನ್ನ ನೋಡೋದಕ್ಕೆ ನಾನು ಕೂಡ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ